acá. Hey, ಮೊದಲ ಜಾತಿ ಭೇದ ಮಾಡೋರು ಇದೇ ಜಾತಿಯವರು ಇದೇ ಇದ್ದವರು ಅಂತ ಭೇದ ಮಾಡಕತ್ತವ್ ನೀ ನನಗೆ ಹೆಮ್ಮೆ ಐತಿ. ಇವತ್ತು ಮಾಡದ ಹಾಡಕತ್ತ ನನಗೆ ಹೆಮ್ಮೆ ಐತಿ. ಅಭಿಯಾ ಸಭ ಒಬ್ಬ ಕುಲಕ್ಕೆ ಒಬ್ಬ ಸೇರ್ಬೇಡ, ನನಗೆ ಹೇಳಕ್ ಹೋಗ್ಬೇಡ. ಒಂದ್ ಮಾತು ಹೇಳಿದ್ವಿ ಮಾತಾರ ಕೊಣ್ಣೂರು ಕರೀದವರು ಕುರುಬುರು ಮಳಿ ಅಷ್ಟ ಕೊಡ್ತೆ ಮಾತಾರ ಚಿಂತಿಟ್ಟು ಕೇಪ ಅಲ್ಲ ಮಾತು ಮಾತಾಡ್ತಿ ಕುರುಬುರು ಮಳಿ ಅಷ್ಟೇ ಹೋಗಲ್ಲ. ಎಲ್ಲಾ ಸಮಾಜ ದೇವ್ರ ಮೆತ್ತರ್ಕ ಹೋಗ್ಯಾವ ಹೇಳ್ತಾರ ಕುರುಬುರು ಸಮಾಜ ಮೆತ್ತರ್ ಕಟ್ಟ ದೇವ್ರ ಹೋಗ್ತಾರಂತ ಕರೆ ನಾ ಏನಿದ್ರೆ ಮಾತು ಮಾತಾಡ್ ರೆಕಾರ್ಡಿಂಗ್ ಮಾಡ್ಕೊಂಡ್ರೆ ಬದಲು ತಿಳ್ಕ ಯಾಕ ಮಾತು ಕೇಳಿದ್ರೆ ದೇವ್ರು ಈ ಎಲ್ಲಾರು ಅಷ್ಟೇ. ಇವತ್ತು ನೀನು ಅಷ್ಟೇ ನಾನು ಅಷ್ಟೇ ಭೇದ ಭಾವ ಮಾಡ್ಲಿಕ್ಕೆ ಹೋಗಕ್ ಹೋಗ್ಯಾಳ. ಒಂದು ಮಾತು ಹೇಳ ಜಾತಿ ಭೇದ ಮಾಡಕ್ ಹೋದ್ರೆ ಅಮೋಸಿದ್ರು ಅಷ್ಟೇ ಮಾನವ ಸಂತೋಷ ಐತಿ. ಕದೇ ಕೊಡಿಸೋದು ಮಾತಾಡ ಎಚ್ಚರಿಟ್ಟು ಮಾತಾಡ ತಿಳ್ಕೊಂಡು ಮಾತಾಡ ಉಳ್ಕೊಂಡು ಮಾತಾಡ ಬೆಳ್ಕೊಂಡು ಮಾತಾಡ ಅಂತಂದ್ರೆ ಸರ್ವ ದಿನ ಏನ್ ಮಾಡ್ಬೇಕು ಎಲ್ಲ ನನಗೆ ಗೊತ್ತಿರ್ತಾರೆ. ನಿಮ್ಗತ್ತೆ ಹೇಗೆ ಬರುತ್ತೆ ಸಾಯಿ ಮಾಡುದು ವಾದ ಸಂಗೋಲಿಗತ್ತೆ ನೀವು ಯಾರು ಬೇರ ಭಾವ ಮಾಡಿ ಕಿಸಿದ ಏನ್ ಮಾಡ್ಯಾರ ಗೊತ್ತೈತೆ ಮೊದಲು ತಿಳ್ಕ ಯಾಕಪ್ಪ ಅಂತ ಕೇಳಿದ್ರೆ ನಿನ್ನ ಮುಂದೆ ಕೂಸ್ಕೊಳ ನಿನ್ನ ಕೈಯಾ ಮಾಡಿದ ಕೂಸ್ಕೊಳ ನಾವು ಅದನ್ನೆಲ್ಲ ಬಿಟ್ಟಾಗ ನೀ ಜಾತಿ ಮಾಡಕತ್ತೀರಿ ಈ ಜಾತಿ ಆಗಿದ್ರಿ ಆ ಜಾತಿ ಎದ್ದು ತಂದಿದ್ರೆ ಈ ಬೀರ್ಗಳಿಗೆ ಜಾತಿ ಜಾತಿ ಐತೆ ಜಾತಿ ಐತೆ ಕುಡಿಯುವಂತ ನೀರಿಗೆ ಜಾತಿ ಐತೆ ಏನೂ ಇಲ್ಲ. ಅದಲ್ಲ ಪೀರ ಪೇಣ ಮಾಡಿದ ಮಾಳ ಪೇಣ ಮಾಡಿದ ಅಮೋಸಿದ ಎಲ್ಲ ಬಿಟ್ಟಾರ ಜಾತಿ ಮಾಡ್ಬೇಡ್ರಿ ನೀವು ಬಡದಾಡ್ಬೇಡ್ರಿ ಹೊಡೆದಾಡ್ಬೇಡ್ರಿ ತುಂಬಾ ಜಗ ತೆಗಿಬೇಡ್ರಿ. ಅಲ್ಲಿ ಸಡ್ಡು ಹೊಡೆದ್ರಿ ಎಂತ ಸಡ್ಡ ಜ್ಞಾನದ ಸಡ್ಡ ಯಾಕಪ್ಪ ಅದಕ್ಕೆ ನೀ ಕೈ ಮುಗುದಿಲ್ಲ ಇದಕ್ಕೆ ನಾವು ಒಪ್ಪತ್ತಿನಿಲ್ಲ ನಂಗಿಲ್ಲ ದೇವರ ವಿಷಯ ಹೇಳ ಹೇಳ ಅದನ್ನೆಲ್ಲ ಬಿಟ್ಟಾರ ಜಾತಿ ಜಾತಿ ಏನ್ ಜಾತಿ ಜಾತಿ ಅಂತದೆಲ್ಲ ಇಲ್ಲ. ಯಾಕಂತ ಕೇಳಿದ್ರೆ ಎಲ್ಲಾನು ಒಂದೇ ದೇವರು ಅಂದ್ರೆ ಒಂದೇ ಐತಿ. ಬಹಳ ಚಂದ ಮಾತಾಡಿದ್ರು ಸರ್ಜೋಡಿ ಸರ್ ಜಗತ್ತಿನೊಳಗೆ ಗುರು ಶ್ರೇಷ್ಠ ಗುರುವಿ ನಿಂದ ಯಾರಿಗೆ ಅನ್ಯಾಯ ಆಗಿಲ್ಲ. ದೇವರನ್ನ ಕಡಿಮೆ ಮಾಡಿ ತೋರಿಸಿಪ್ಪ ಈ ಬೀರ್ ದೇವರ ಅದಾರತ್ತು ಬಂದಿವೋ ಏನು ಗುರು ಅದಾರತ್ತು ಬಂದಿವೋ ಒಂದೇ ಮಾತು ಹೇಳ್ತೀನಿ. ಒಂದು ಮಾತು ಹೇಳಿದ ಬಾಳ ಚಂದ ಬಳ ಮಾಡಿ ಮಾಡಿ ಬಳ ಮಾಡಿ ಮಾಡಿ ಬಳ ಮಾಡ್ಕೊಂಡು ಹೇಳಿದ್ರಿ ಏ ಅವ್ರ ಕಣ್ ಕಳೆದು ನಿಮ್ ಮಗಳೇ ಕೂತೇನು ಯಾಕಂತ ಕೇಳಿದ್ರೆ ಜಗತ್ತಿನೊಳಗೆ ದೇವರು ಹೆಂಗ್ ಶ್ರೇಷ್ಠ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣಗೆ ಕಾಸು ಸಾಧನೆ ಮಾಡುವ ಮೋಸ ಮಾಡಿದ್ರೆ ದೇವ್ರು ಎಂದ್ರೂ ಮೋಸ ಮಾಡಿರ ಮೊದಲು ತಿರುಪ ನಿಮ್ಮಂತ ಅವ್ರು ಮೋಸ ಮಾಡಿರೋನು ಸಂಗೊಳ್ಳಿ ರಾಯಣ್ಣಗೆ ಕರೇ ಹಣದ ಆಸೆಕ್ಕಾಗಿ ಆಸ್ತಿ ಆಸೆಕ್ಕಾಗಿ ನಂಬಿ ಕಿಶನ್ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಸಂಘಹಳ್ಳಿ ಸಂಗೊಳ್ಳಿ ತಂದಿ ಬರ್ಮನ ಪುಣ್ಯ ದಂಪತಿಗಳು ಯಾವ ತಾಯಿ ಕಲ್ಪ ಉದರದಲ್ಲಿ ಜನಿಸಬೇಕು ಸಂಪಂಗ ವಿಜಯಪುರದ ನಮ್ಮ ಯಾವ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಹಳ್ಳಿ ಒಳಗಡೆ ಕಾಸು ಸಾಗರ ಹಿಡಿದು ಕೊಟ್ಟರು ಅವಾಗ ಕೆರೆ ಇತ್ತವ್ರು ಎಲ್ಲಾರು ಮೋಸ ಮಾಡಿರ್ತಾರೆ ಯಾರಿಗೆ ನಾವು ಎಷ್ಟೋ ಅವ್ರು ಮೋಸ ಮಾಡಿಲ್ಲ ಎಂದು ಹುಟ್ಟಿದ ಒಂದು ಜನವರಿ 26 ಎಂದು ಸಕ್ಲ ಅಗಸ್ಟ್ 15 ಐತಿ ಕೆರೆ ನಿಮ್ಮಂತ ಮೋಸ ಮಾಡಿದ್ರೆ ದೇವರು ಮೋಸ ಮಾಡಿದ್ರು ಅದಕ್ಕೆ ಜಗತ್ತಿನೊಳಗೆ ದೇವರು ಎಂದೂ ಮೋಸ ಮಾಡಿದ್ರು ಯಾಕ ಮಾತು ಕೇಳಿದ್ರೆ ಯೋಗಿನ ಅಪಾದಿಸಿದ ಕೈಲಾಸ ಬಿಟ್ಟು ಮರ್ತಕ್ಕೆ ಬರುವಾಗ ಕೈಲಾಸ ಬಿಟ್ಟು ಮರ್ತಕ್ಕ ಬರುವಾಗ ದೇವರನ್ನು ಬೆಡ ಹಚ್ಚಿ ಕರ್ಕೊಂಡು ಬಂದ ಯಾಕ ದೇವ್ರ ಕೃಪ ಇರ್ಬೇಕಂತ ಹೇಳಿ ಶಿವ ಪಾರ್ವತಿಯರು ಜಾಗ್ರತ ಪೂರ್ವ ಪಟ್ಟದ್ರು ಬಂದು ಮಾಲಿಂಗರಾಗಿ ಮುಂಡಾ ಸುಚ್ಚುತ್ತಾರ ಕರೆ ಗುರುವಿನ ಬಲ್ಲಿ ಒತ್ತಿಂಟು ಏನು ಬೇಡಿದ ಮಾಲಿಂಗರಾಯ ದೇವ್ರ ಹತ್ರ ಬೇಡಿದ ವಸ್ತು ಕೊಂಡು ಮುಂಡಾಸು ಕೈ ಪಡ್ಕೊಂಡ ಜಗತ್ತಿನೊಳಗೆ ದೇವರು ಶ್ರೇಷ್ಠ. ಈ ಕುಡಿಯುವಂತ ನೀರ ಹರಿಯುವಂತ ನೀರ ಈ ಉಸಿರಾಡುವಂತ ಗಾಳಿ ಭಗವಂತನ ಹೆಸರು ಹೇಳಿದ್ರು ಮಾಡ್ತೀವಿ
ಜಗತ್ತಿನೊಳಗ ಜಾತಿ ಬದಲ ಬಹಳ ಮಾತಾಡಿದ್ರು. ನಾನು ಎಂದೂ ಜಾತಿ ಅಮೋಕ್ಷಿದ ಕಡಿಮೆ ಮಹಾಪ್ರಜಾಪ್ರಾಪ್ತಿ ಎಲ್ಲಿನೂ ಭೇದ ಭಾವ ಮಾಡಿಲ್ಲ. ಅದಕ್ಕೆ ಹೇಳುವ ಮಾತು ನನ್ನ ಗುರು ಮಟ್ಟಿಸಿದ್ದ. ಅಳತೆ ನೋಡಿ ಅಂಗಿ ಒಲಿಬೇಕು, ಗುಣ ನೋಡಿ ಕೆಲಸ ಮಾಡಬೇಕು, ಅಯ್ಯ ನೋಡಿ ಮಗಳ ಕೊಡಬೇಕು, ತಿನ್ನ ನೋಡಿ ತೂಕ ಮಾಡಬೇಕು, ಮಳೆ ನೋಡಿ ಬದುಕು ಮಾಡಬೇಕು, ರುಚಿ ನೋಡಿ ಹಣ ತಿನ್ನಬೇಕು, ಬಂದ ನೋಡಿ ಚಿತ್ರ ತೆಗಿಬೇಕು, ಪೆನ್ ನೋಡಿ ಪತ್ರ ಬರಬೇಕು, ಹಾಕಿ ಮಾಡಿದ್ರೆ ಹುಡುಗಿ ಕಟ್ಟಿಗೆ ಅದನ್ನು ಹಾಕಿ ಮಾಡಬೇಕು. ಯಾಕೆ ಆ ದೇವರ ಕೃಪ ಐತಂತೆ ಉಸಿರಾಡ್ಲಿಕ್ಕೆ ಮಾತಿನ ಕೇಳಿ ಸರ್ಜೋಡಿ ಸಾಕಲಾದ ವಿಷಯ ಬಿಡುದಕ್ಕೆ ಗುರು ಶ್ರೇಷ್ಠತೆ ವಾದ ಇಟ್ಟ. ಇದಕ್ಕೆ ನಂದು ಹೋಗಿ ಹೆಂಗ ಗುರು ಸುಮಾರು ಮಾತು ಕೇಳಿ ಒಂದು ಪ್ರಶ್ನೆ ಕೇಳದೈತಿ. ಒಬ್ಬ ಗುರು ಶಿಷ್ಯನ ಹೆಂಡತಿ ಮೇಲೆ ಮನಸ್ಸು ಮಾಡ್ಯಾನ, ಶಿಷ್ಯನ ಹೆಂಡತಿ ಮೇಲೆ ಮನಸ್ಸು ಮಾಡಿದಕ್ಕಾಗಿ ಶಿಷ್ಯನ ಹೆಂಡತಿಗೆ ಹೊಲ ಕಾಲು ಬಿದ್ದಾಗ ಎದುರು ಸಲುವಾಗಿ ಕಾಲು ಬಿದ್ದ ಶಿಷ್ಯನ ಹೆಂಡತಿ ಮೇಲೆ ಮನಸ್ಸು ಮಾಡಿದವ್ರು ಯಾರು ಅಂತ ಒಂದು ಪ್ರಶ್ನೆ ಸುಮ್ಮನೆ ಜನರಲ್ ವಾಗಿ ಅಂತವ್ರೇ ಹಿಂದೆ ಐತಂತ ಸ್ಟೋರಿ ಹೇಳಿದ್ರೆ ಕುಲ ಅದಕ್ಕೆ ಇದು ವಿಷಯನ್ನ ಅದ್ರ ಮುಂದೆ ಬೆಳೆಸ್ಕೊಂಡು ಅದರಿಂದ ಮತ್ತೆ ಮುಂದೆ ವಿಷಯ ಹೇಳೋದು ತಿಳ್ಕೊಂಡು ಅದಕ್ಕೆ ಈ ಒಂದು ಕ್ಯಾಲಿ ಹೇಳೋದಿತ್ತಮ್ಮ. ಜಾತಿ ಪದ ಬಹಳ ಮಾತಾಡೋ ನಾನೇ ಒಂದು ಎರಡು ಮೂರು ಹಾಡಿ ನಮ್ಮ ಅಕ್ಷತಾಗ ಪಾಲಪ್ಪಂತು ಸರ್ಜನ ಸರ್ಕಾರ ಈಗ ಮಾತಾಡೋಣ ಅಂತ ಸ್ವಲ್ಪ ಹಾಕೊಡಿದಿ ಅದಕ್ಕೆ ಮಾಡಿದ್ವಿ ಇಬ್ಬರಿಗೆ ಬಿಟ್ಟು ಜಗಳ ಹಾಕಿ ಇಲ್ಲ ವಿಷಯ ನಡೆಸೋದಂತ ವಿಷಯ ಹೇಳಿದ್ರಿ. ಅಮೋಷಿದ್ರ ಬದಲ ಒಂದು ಪ್ರಶ್ನೆ ಕೇಳಪ್ಪ ಅಂತ ಕೇಳಿದ್ರೆ ಇಲ್ಲೇನು ಬೇರೆಲ್ಲ ಭಾವ ಅಲ್ಲ. ಯೋಗಿನಾಳ ಅಮೋಕ್ಷದ ಕೈಲಾಸ ಬಿಟ್ಟು ಮರ್ತಕ್ಕೆ ಬರುವಾಗ ಮಂದಿರ ಮುಂದೆ ಮಾಡಿಕೊಂಡು ತಂದೆ ಹಿಂದೆ ಮಾಡಿಕೊಂಡು ಬಾಯಿ ಮಕ್ಕಳ ತಾಳಕ್ಕೆ ಇಳ್ಕೊಂಡ ಅವ್ರು ಇಳಿದ ಕಾಲಕ್ಕ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ನದಿ ಅಂದ್ರೆ ಎತ್ತ. ಆ ಎತ್ತನ ಮುಂದೆ ಮಾಡಿಕೊಂಡು ಬಂದಾನಪ್ಪ ಅಂತ ಕೇಳಿದ್ರೆ ಎತ್ತಿನ ಕಾಲ ಬಿರದಾಕಿಟ್ಟ ಮತ್ತ ಆ ಎತ್ತಿಗೆ ಕೊಂಬಣಸ ಹಾಕ್ಯ, ಎತ್ತಿನ ಮೇಲೆ ಧೂಲ ಹಾಕ್ಯ, ಆ ಎತ್ತಿಗೆ ಕೊಂಬಣಸ ಮಾಡಿದವ್ರು ಯಾರು ಹಾಕಿದವ್ರು ಯಾರು ಕಾಲಾಗಿ ಬಿರದಾಗ ಎದರಿಂದ ಕಟ್ಟಿದ್ರು ಮಾಡಿದವ್ರು ಯಾರು ಕಟ್ಟಿದವ್ರು ಯಾರು ಆ ಎತ್ತಿಗೆ ಧೂಲ ಯಾರು ಹಾಕಿದ್ರು ಯಾರು ಕಟ್ಟಿದ್ರು ನಮ್ಮ ಸರ್ಜೋರಿ ಸರ್ಕಲ್ ಆದ್ರೆ ಮಾಯಾಪುರ ಪೂಜೆಯವರಿಗೆ ಅದಕ್ಕೆ ಮಾಡ್ತಾರ ಏನ್ ಮಾತಾಡ್ತೀವಿ ಮಾತಾಡೋ ನಿಮಗೆ ನಾವು ಎಲ್ಲರಿಗೂ ಒಪ್ಪಿಗೆ.